ನಮಸ್ಕಾರ. ಗಿರೀಶ್ ಹಂದಲಗೆರೆ ನಾನು ಬಹಳ ಮೆಚ್ಚುವ ಹೊಸ ತಲೆಮಾರಿನ ಕವಿ, ತುಂಬ ಸೂಕ್ಷ್ಮ ಸಂವೇದನೆಯ ಕವಿ. ಮಮತೆ ಮತ್ತು ಸಮತೆ ಅವೆರಡನ್ನು ಕಣ್ಣಾಗಿಟ್ಟುಕೊಂಡು ಬರೆಯುವಂಥ ಕವಿ. ಆ ಎಲ್ಲ ಆಶಯವನ್ನು ಒಳಗೊಂಡಂಥ ಈ ಗೀತೆಯನ್ನು ಬಹಳ ಸುಂದರವಾಗಿ ನಾದ ಮಣಿ ನಾಲ್ಕೂರು ಅವರು ಈಗಾಗಲೇ ಎಲ್ಲರಿಗೂ ಚಿರಪರಿಚಿತರು. ಅಂದರೆ ಅವರ ನಾನಾ ರೀತಿಯ ಚಲನೆಯ ಮೂಲಕ, ನಾನಾ ರೀತಿಯ ಪ್ರಯೋಗಗಳ ಮೂಲಕ, ಮತ್ತು ಒಂದು ರೀತಿಯ ಜಂಗಮ, ಅವರು ನಾದ ಜಂಗಮ ಅಂತ ಹೇಳ್ಬೋದು. ಒಂದು ಸ್ವರ, ಒಳಗಿನ ಸ್ವರವನ್ನು ಅನುಸರಿಸಿಕೊಂಡು ತನ್ನಿಂದ ದೂರ ಚಲಿಸುವಂಥವರು. ಕಲೆ ಮಾಡೋದು ಅದನ್ನೇ. ಸ್ವರ ಒಳಗಿಂದೇ ಇರುತ್ತೆ, ಆದರೆ ನಮ್ಮ ಚಲನೆ ನಮ್ಮ ಕಡೆಗಿರಲ್ಲ, ನಮ್ಮಿಂದ ಆಚೆಗಿರುತ್ತೆ. ಒಳಗಿನ ಸ್ವರವನ್ನು ಆಲಿಸಿ ಒಂದು ಸಾಮಾಜಿಕ ಲಯವನ್ನು ಅನುಸರಿಸಿ ನಮ್ಮಿಂದ ಆಚೆಗೆ ಚಲಿಸುವ ಒಂದು ಅಪೂರ್ವವಾದ ಗೀತೆ ಮತ್ತು ಅದರ ಹಾಡುಗಾರಿಕೆ ಮತ್ತು ಅದರ ದೃಶ್ಯೀಕರಣ, ಈ ಮೂರು ಕೂಡ ನನಗೆ ಬಹಳ ಇಷ್ಟ ಆಗಿದೆ. ಯಾಕಂದರೆ ನಮ್ಮ ಕಾಲ ತುಂಬ ಕಷ್ಟದ ಕಾಲ. ಈಗ ಒಂದು ವ್ಯಕ್ತಿ ಸ್ವಾತಂತ್ರ್ಯ, ಭಾವ ಸ್ವಾತಂತ್ರ್ಯ, ಮಮತಾ ಸ್ವಾತಂತ್ರ್ಯ ಕೂಡ ಕಷ್ಟದಲ್ಲಿರುವಂಥ ಕಾಲ. ಅಂಥದ್ರಲ್ಲಿ ಜೀವಪರವಾದಂಥ, ಜೀವನ್ಮುಖಿಯಾದಂಥ, ಮಮತೆ ಮತ್ತು ಸಮತೆಯೇ ಪರಮ ಅಧ್ಯಾತ್ಮ ಎಂದು ನಂಬಿದಂಥ ಈ ಒಂದು ಗೀತೆಯನ್ನು ಇದು ಹೆಚ್ಚು ಹೆಚ್ಚು ಜನರನ್ನು ತಲುಪಲಿ ಮತ್ತು ಅವರನ್ನು ಮುಕ್ತಗೊಳಿಸುತ್ತಾ ನಾವೆಲ್ಲರೂ ಬೆಳಕಿನ ಕಡೆಗೆ ಒಟ್ಟಿಗೆ ಕೈ ಕೈ ಹಿಡಿದು ಪ್ರಯಾಣ ಮಾಡೋಣ ಅಂತ ಹಾರೈಸ್ತೇನೆ. ನಮಸ್ಕಾರ.